ವಿಧಾನಸಭಾ ಚುನಾವಣೆ ವೇಳೆ ನಾನಾ ನೀನಾ ಅಂತಿದ್ದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಲೋಕಸಭಾ ಚುನಾವಣೆಗೆ ಒಂದಾಗೋಣ ಬಾ ಅಂತ ಮೈತ್ರಿ ಮಾಡಿಕೊಂಡಿದ್ದಾಗಿದೆ ಹೊಂದಾಣಿಕೆಯಿಂದ ಎರಡೂ ಪಕ್ಷಗಳ ಮತಗಳು ಒಗ್ಗೂಡುತ್ತೆ ಎಲೆಕ್ಷನ್ನಲ್ಲಿ ಸುಲಭವಾಗಿ ಗೆಲ್ಲಬಹುದು ಅನ್ನೋದು ಕೂಡ ಎರಡೂ ಪಕ್ಷಗಳ ಪ್ಲ್ಯಾನ್ ಆಗಿತ್ತು ಆದರೆ ಇದೇ ಮೈತ್ರಿಯಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಇರೋ ಮತಗಳು ಕೈತಪ್ಪಿ ಹೋಗುವ ಆತಂಕ ಕೂಡ ಶುರುವಾಗಿದೆ ದಶಕಗಳ ಕಾಲ ಪಕ್ಷ ಕಟ್ಟಿದ್ದ ಕಾರ್ಯಕರ್ತರು ಮುಖಂಡರು ಪ್ರಭಾವಿ ನಾಯಕರು ವರಿಷ್ಠರ ನಿರ್ಧಾರಗಳಿಗೆ ಬೇಸತ್ತು ಗುಡ್ ಬೈ ಹೇಳ್ತಾ ಇದ್ದಾರೆ ಅಸಮಾಧಾನ ಥಳಿಸಲು ತಳಪತಿಗಳು ಕಸರತ್ತು ನಡೆಸ್ತಿದ್ರೆ ಅಥವಾ ಸಾರಥಿಯೇ ಇಲ್ಲದ ಬಿ ಜೆ ಪಿಗರು ಹೈಕಮಾಂಡ್ನತ್ತ ಬೆಚ್ಚು ಮೋರೆ ಹಾಕಿ ನೋಡ್ತಾ ಇದ್ದಾರೆ ಮತ್ತೊಂದು ಕಡೆ ಡಿ ಕೆ ಬ್ರದರ್ಸ್ ಸದ್ದಿಲ್ಲದೆ ಆಪರೇಷನ್ ನಡೆಸಿ ವಿಪಕ್ಷಗಳ ನಾಯಕರನ್ನ ತಮ್ಮ ಪಕ್ಷಕ್ಕೆ ಸೆಳೆದುಕೊಳ್ತಾ ಇದ್ದಾರೆ ಅಷ್ಟಕ್ಕೂ ಮೈತ್ರಿಯಿಂದ ಜೆ ಡಿ ಎಸ್ನಲ್ಲಿ ಏನೆಲ್ಲ ಆಗಿದೆ ಯಾರೆಲ್ಲ ಪಕ್ಷ ಬಿಟ್ಟಿದ್ದಾರೆ ಯಾರ್ಯಾರು ಬಿಡಲು ರೆಡಿ ಆಗಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತೇನೆ ಮೊದಲಿಗೆ ಜೆ ಡಿ ಎಸ್ ಪಕ್ಷದಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನು ನೋಡೋಣ ಲೋಕಸಭೆ ಚುನಾವಣೆಗೆ ಬಿಜೆಪಿ ಜೊತೆಗಿನ ಮೈತ್ರಿಯಿಂದ ಜೆಡಿಎಸ್ ಪಕ್ಷಕ್ಕೆ ಭಾರಿ ಹೊಡೆತ ಬೀಳ್ತಾ ಇದೆ ರಾಜ್ಯ ಉಪಾಧ್ಯಕ್ಷ ಸೈಯದ್ ಶೈಫುಲ್ಲಾ ಮತ್ತು ಕೆಲ ಪದಾಧಿಕಾರಿಗಳು ತಮ್ಮ ಸ್ಥಾನಕ್ಕೆ ಈಗಾಗಲೇ ರಾಜೀನಾಮೆ ನೀಡಿದ್ದಾರೆ ಶಾಸಕ ಶರಣಗೌಡ ಕುಂದಕೂರ ಶಾಸಕಿ ಕರೆಮ್ಮ ಕೂಡ ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ದಾರೆ ಜೆಡಿಎಸ್ ಮಾಜಿ ಶಾಸಕ ಎಂ ಸಿ ಕೂಡ ಕಾಂಗ್ರೆಸ್ ಸೇರಿಕೊಂಡಿದ್ದಾರೆ ಮೈತ್ರಿ ಬಳಿಕ ಹೆಚ್ಡಿಕೆ ವಿರುದ್ಧ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿ ಎಂ ಇಬ್ರಾಹಿಂ ಕೂಡ ಸಿಟ್ಟಾಗಿದ್ದಾರೆ ಅಕ್ಟೋಬರ್ ಹದಿನಾರರಂದು ಗಟ್ಟಿ ನಿರ್ಧಾರ ಕೈಗೊಳ್ಳುವುದಾಗಿ ಇಬ್ರಾಹಿಂ ಹೇಳಿಕೆ ನೀಡಿದ್ದಾರೆ ಸ್ವಪಕ್ಷದೊಳಗಿನ ಅಸಮಾಧಾನದ ಬೆನ್ನಲ್ಲೇ ಮನವೊಲಿಕೆಗೆ ನಿಖಿಲ್ ಕುಮಾರಸ್ವಾಮಿ ಪ್ರಯತ್ನ ಮಾಡ್ತಾ ಇದ್ದಾರೆ ಶಾಸಕ ಶರಣಗೌಡ ಕುಂದಕೂರರನ್ನ ಭೇಟಿಯಾಗಿ ಮಾತುಕತೆ ಕೂಡ ನಡೆಸಿದ್ದಾರೆ ಹೀಗೆ ಜೆ ಡಿ ಎಸ್ ಪಾಳೆಯದಲ್ಲಿ ಮೈತ್ರಿ ಮುನಿಸು ಹೆಚ್ಚಾಗ್ತಲೇ ಖುದ್ದು ದೇವೇಗೌಡ್ರೆ ಅಖಾಡಕ್ಕೆ ಇಳಿದಿದ್ದಾರೆ ತಾವು ಕಟ್ಟಿ ಬೆಳೆಸಿದ ಪಕ್ಷ ಬಲ ನೋಡಿ ತಾವೇ ಪಕ್ಷ ಉಳಿಸಲು ಸಭೆ ನಡೆಸಿದರು ರಾಮನಗರದ ಬಿಡದಿ ಬಳಿ ಇರುವ ಕುಮಾರಸ್ವಾಮಿ ಅವರ ತೋಟದ ಮನೆಯಲ್ಲಿ ಸಭೆ ನಡೆಸಲಾಯಿತು ಈ ವೇಳೆ ಮಾತನಾಡಿದ ಹೆಚ್ ಡಿ ತಾವು ಬೆಳೆದು ಬಂದ ರಾಜಕೀಯ ಹಾದಿ ಮತ್ತು ಪಕ್ಷ ಕಟ್ಟಿ ಬೆಳೆಸಿದ್ದನ್ನು ನೆನಪಿಸಿಕೊಂಡು ನಾವು ಯಾರಿಗೆ ಅನ್ಯಾಯ ಮಾಡಿದ್ದೇವೆ ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಮಾಡಿಲ್ಲ ಎಂದು ಕಣ್ಣೀರು ಹಾಕಿದರು ಯಾರಿಗೆ ಅನ್ಯಾಯ ಮಾಡುದು ನಾಯಿ ಸಮಾಜ ಚಂದ್ರಶೇಖರ್ ಹತ್ರ

ಸಭೆ ಬಳಿಕ ಮಾತನಾಡಿದ ಕುಮಾರಸ್ವಾಮಿ ಮುಸ್ಲಿಂ ಸಮುದಾಯದ ಅಸಮಾಧಾನದ ಬಗ್ಗೆ ಮಾತನಾಡಿದರು ಮುಸ್ಲಿಮರ ಕುರಿತು ಕಾಂಗ್ರೆಸ್ನವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಮತಕ್ಕಾಗಿ ಒಂದು ಸಮುದಾಯವನ್ನು ಓಲೈಸುವ ಅಗತ್ಯವಿಲ್ಲ ಅವರ ಬಗ್ಗೆ ನನಗಿರುವ ಬದ್ಧತೆ ಕುರಿತು ಆ ಸಮುದಾಯದವರಿಗೆ ಗೊತ್ತಿದೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆಗಿನ ಮೈತ್ರಿಯಿಂದ ನಮ್ಮ ಅಭ್ಯರ್ಥಿಗಳಿಗೆ ಟಿಕೆಟ್ ವಿಚಾರದಲ್ಲಿ ಯಾವುದೇ ಸಮಸ್ಯೆ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಭೆ ಮಾಡಿ ಸಮಸ್ಯೆ ಬಗೆಹರಿಸಲಾಗುವುದು ಅಂತ ಎಚ್ ಡಿ ಕುಮಾರಸ್ವಾಮಿ ಭರವಸೆ ಕೊಟ್ಟರು ಇನ್ನು ಸಭೆಯಲ್ಲಿ ಏನೆಲ್ಲ ಆಯಿತು ಯಾರ್ಯಾರು ಗೈರಾಗಿದ್ರು ಅನ್ನೋದನ್ನು ಕೂಡ ಇಲ್ಲಿ ನೋಡೋಣ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಬೆನ್ನಲ್ಲೇ ಪಕ್ಷದೊಳಗಿನ ಭಿನ್ನಮತ ಶಮನಕ್ಕೆ ಕಸರತ್ತು ನಡೀತಾ ಇದೆ ಎಚ್ ತೋಟದ ಮನೆಯಲ್ಲಿ ಭಾನುವಾರ ದೇವೇಗೌಡರ ನೇತೃತ್ವದಲ್ಲಿ ಸಭೆ ನಡೆಯಿತು ಪಕ್ಷದ ಶಾಸಕರು ಪದಾಧಿಕಾರಿಗಳು ಹಾಗೂ ಮುಖಂಡರು ಸಭೆಯಲ್ಲಿ ಭಾಗಿಯಾಗಿದ್ದರು ಅಸಮಾಧಾನಗೊಂಡಿರುವ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸಿ ಎಂ ಇಬ್ರಾಹಿಂ ಶಾಸಕ ಶರಣಗೌಡ ಕುಂದಕೂರ ಸಭೆಗೆ ಗೈರಾಗಿದ್ದರು ಸಭೆಯಲ್ಲಿ ಜೆ ಬಿಟ್ಟು ಹೋಗದಂತೆ ಎಚ್ ಡಿ ಕುಮಾರಸ್ವಾಮಿ ಪ್ರತಿಜ್ಞೆ ಬೇರೆ ಮಾಡಿಸಿಕೊಂಡಿದ್ದಾರಂತೆ ಹೀಗೆ ಮುನಿಸು ಶಮನಕ್ಕೆ ಜೆ ಡಿ ಎಸ್ ಹರಸಾಹಸ ಪಡ್ತಿದ್ರೆ ಬಿಜೆಪಿಗೆ ಇನ್ನೊಂದು ತರ ಸಮಸ್ಯೆ ಶುರುವಾಗಿದೆ ಮೊದಲೇ ವಿಧಾನಸಭೆಯಲ್ಲಿ ಸೋತು ಸುಣ್ಣವಾಗಿರುವ ಬಿಜೆಪಿಗೆ ಮೈತ್ರಿ ಅನಿವಾರ್ಯವಾಗಿತ್ತು ಲೋಕಸಭೆಯಲ್ಲಿ ಹೆಚ್ಚಿನ ಸೀಟು ಗೆಲ್ಲುವ ಮೂಲಕ ಹೈಕಮಾಂಡ್ ಮನ ಗೆಲ್ಲಬೇಕು ಅಂತ ರಾಜ್ಯ ಬಿಜೆಪಿ ನಾಯಕರು ಕಾಯ್ತಾ ಇದ್ದಾರೆ ಆದರೆ ತಮ್ಮ ಪಕ್ಷದ ಒಂದೊಂದೇ ವಿಕೆಟ್ಗಳು ಉರುಳಿ ಹೋಗ್ತಿದ್ದು ಅವರನ್ನ ಉಳಿಸಿಕೊಳ್ಳೋದೇ ಈಗ ದೊಡ್ಡ ಸವಾಲಾಗಿದೆ ವಿಧಾನಸಭೆ ಚುನಾವಣೆಯ ಟಿಕೆಟ್ ವಂಚಿತರು ಪರಾಜಿತ ಅಭ್ಯರ್ಥಿಗಳು ಮಾಜಿ ಶಾಸಕರು ಕಾಂಗ್ರೆಸ್ ಸೇರೋಕೆ ಈಗ ಸಜ್ಜಾಗಿದ್ದಾರೆ ಆದ್ರೆ ಹೋಗೋರನ್ನ ತಡೆಯೋಕ್ಕೂ ಕೂಡ ಬಿ ಜೆ ಪಿಯಲ್ಲಿ ಸಾರಥಿಯೇ ಇಲ್ಲದಾಗಿದೆ ಹಾಗಾದ್ರೆ ಬಿ ಜೆ ಪಿಗೆ ಮೈತ್ರಿ ಎಫೆಕ್ಟ್ ಹೇಗೆ ತಟ್ಟಿದೆ ಅನ್ನೋದನ್ನು ಕೂಡ ಇಲ್ಲಿ ವಿವರಿಸ್ತೇನೆ ದಶಕಗಳ ಕಾಲ ಬಿಜೆಪಿಗೆ ಕೆಲಸ ಮಾಡಿದ್ದ ನಾಯಕರು ಕಾಂಗ್ರೆಸ್ ಸೇರೋಕೆ ಸಜ್ಜಾಗಿದ್ದಾರೆ ಮಾಜಿ ಶಾಸಕ ರಾಮಪ್ಪ ಲಮಾಣಿ ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಸೇರಲು ಸಿದ್ಧತೆ ನಡೆಸುತ್ತಿದ್ದಾರೆ ಅಕ್ಟೋಬರ್ ಹತ್ತರಂದು ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರುವುದಾಗಿ ಸ್ಪಷ್ಟನೆ ಕೂಡ ನೀಡಿದ್ದಾರೆ ಮೂಡಿಗೆರೆ ಶಾಸಕ ಎಂಪಿ ಕುಮಾರಸ್ವಾಮಿ ಕೂಡ ಕಾಂಗ್ರೆಸ್ ಸೇರ್ಪಡೆಯಾಗೋಕೆ ಮುಹೂರ್ತ ಫಿಕ್ಸ್ ಆಗಿದೆ ಬಿ ಜೆ ಪಿಯ ಸಾಕಷ್ಟು ಮಾಜಿ ಶಾಸಕರು ಕಾಂಗ್ರೆಸ್ಗೆ ಸೇರ್ತಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಕಾಂಗ್ರೆಸ್ ಸೇರೋದಾಗಿ ಬಹಿರಂಗವಾಗಿ ಹೇಳಿಕೆ ನೀಡ್ತಾ ಇದ್ರೂ ಬಿ ಜೆ ಪಿಯಲ್ಲಿ ಮನವೊಲಿಸೋಕೆ ಕೂಡ ನಾಯಕರಿಲ್ಲ ವಿಪಕ್ಷ ನಾಯಕನೂ ಇಲ್ಲ ರಾಜ್ಯಾಧ್ಯಕ್ಷ ಇದ್ರೂ ಅವರ ಮಾತಿಗೆ ಪಕ್ಷದಲ್ಲಿ ಮನ್ನಣೆ ಇಲ್ಲ ಮಾಜಿ ಶಾಸಕರ ಪಕ್ಷಾಂತರದ ಬಗ್ಗೆ ತಿಳಿಸಿದರೂ ಬಿ ಜೆ ಪಿ ಹೈಕಮಾಂಡ್ ತಲೆಕೆಡಿಸಿಕೊಂಡಂತೆ ಕಾಣ್ತಾ ಇಲ್ಲ ಹೀಗಾಗಿ ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ಬಿ ಜೆ ಪಿ ನಾಯಕರು ಗೊಂದಲದಲ್ಲಿದ್ದಾರೆ ಒಂದು ಕಡೆ ಪಕ್ಷ ಬಿಟ್ಟು ಹೋಗುವವರನ್ನ ಹಿಡಿದಿಟ್ಟುಕೊಳ್ಳೋದೇ ಬಿಜೆಪಿ ಮತ್ತು ಎಸ್ಗೆ ಸವಾಲಾಗಿ ಪರಿಣಮಿಸಿದೆ ಇದರ ನಡುವೆ ಡಿ ಕೆ ಬ್ರದರ್ಸ್ ಸದ್ದಿಲ್ಲದೆ ವಿಪಕ್ಷಗಳ ನಾಯಕರಿಗೆ ಗಾಳ ಹಾಕ್ತಾ ಇದ್ದಾರೆ ಈಗಾಗಲೇ ಬೆಂಗಳೂರಿನ ಯಶವಂತಪುರ ಮತ್ತು ಪದ್ಮನಾಭನಗರದ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರನ್ನ ತಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ ಈ ಮೂಲಕ ಚುನಾವಣೆ ಬಳಿಕ ಪಕ್ಷಾಂತರ ಪರ್ವ ಜೋರಾಗಿದೆ